नमस्कार दिन प्रमुख विद्यमान स्वागत नानु नविता जैन नन जो शतिराज बेगिन क्षण वरी ना प्रमुख विद्यमान नोड़ता हम भारतीय हलू वर्ष कनसु ननस भारत चंद्रन मेले हज्जे इसे विक्रम लैंडर होरबंदी रोवर् प्रज्ञान चंद्रन मेले वाक अंत इसरो माहिती कोट्टिदे इसरो मेड इन इंडिया मेड फॉर मून अंत ट्वीट माडिदे चंद्रयान 3 चंद्रन दक्षिण ध्रुवदल्ली निन्ने संजे 6:40 यशस्वियागि सॉफ्ट लैंडिंग माडितु प्रधानि नरेंद्र मोदी इंद हिड्डु देशद जनते वरेगू ई दृश्यवन्न लाइव आगि वीक्षिसिदरु इसरो साधनेगे अमेरिका रष्या सेरिदंते हलवु राष्ट्रगळु अभिनंदनेयन्न सल्लिसिवे चंद्रयान यशस्वी बेन्नल्ले इसरो सूर्य शिकारिगे मुंदागिदे सूर्यन अध्ययनक्के नौकेयन्न कळुहिसोदक्के सिद्धते नडेसिदे आदित्य L1 हेसरिन ई योजनेय अडि 5 वर्षगळ काल इसरो सूर्यन अध्ययन कैगोळ्ळलिदे सूर्यनन्न विविध कोनगळिंद अध्ययन माडुवुदु सूर्यन सुत्तलिन वातावरण सौरमारुत विचारगळ बग्गे अध्ययन माडलिदे आदित्य L1 उपग्रह उडावणेगे इसरो प्लान माड्ता इदे चंद्रयान 3 सक्सेस् इसरो बलवन्न मत्तष्टु हेच्चिसिदे चंद्रयान 3 यशस्वियाद बेन्नल्ले पीण्यदल्लू कूड संभ्रम मने माडिदे कैगारिका प्रदेशदल्लिरुवंत इसरो केंद्रक्के सीएं सिद्धरामय्य भेटी कोट्टरु ऐतिहासिक साधने माडिद इसरो तंडक्के सीएं सिद्धरामय्य अभिनंदनेयन्न सल्लिसिदरु इसरो अध्यक्ष सोमनाथ्गे सीएं सिद्धरामय्य पेटा तोडिसि शालु हाकि सन्मानिसिदरु बळिक मातनाडिद सीएं इसरो अध्यक्षरिगे हागू विज्ञानिगळिगे सरकारद वतियिंद गौरविसलागुत्तदे अंत हेळिदरु अमेरिका चीना देश चंद्र मेले विक्रम लैंडर अब साउथ पोल साउथ पोल सो ನಾವೆಲ್ಲರೂ ಕೂಡ ಇಸ್ರೋ ಅವರ ಸಾಧನೆಯನ್ನ ಹೆಚ್ಚಿಸಬೇಕು ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಚಂದ್ರಯಾನ 3 ಯಶಸ್ವಿಯಾದ ಹಿನ್ನೆಲೆ ಪ್ರಧಾನಿ ಮೋದಿ ನಾಡಿದ್ದು ಬೆಂಗಳೂರಿಗೆ ಭೇಟಿ ನೀಡಿದ್ದಾರೆ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ಇಸ್ರೋ ಸಂಸ್ಥೆಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟು ಇಸ್ರೋ ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಲಿದ್ದಾರೆ ಬಳಿಕ ವಿಜ್ಞಾನಿಗಳ ಜೊತೆ ಪ್ರಧಾನಿ ಮಾತುಕತೆ ನಡೆಸಲಿದ್ದಾರೆ ಇನ್ನು ಪ್ರಧಾನಿ ಮೋದಿ ಬ್ರಿಕ್ಸ್ ಶೃಂಗ ಸಭೆ ಮುಗಿಸಿ ಗ್ರೀಸ್ ದೇಶದಿಂದ ನೇರ ಬೆಂಗಳೂರಿಗೆ ಆಗಮಿಸಲಿದ್ದಾರೆ भारत चंद्रयान 3 यशस्वी पाकिस्तान जन संभ्रमाचरण जन परस्पर सिहि हंचि केक् कट संभ्रम आचरण चंद्रन दक्षिण ध्रुवदल्ली बाह्याकाश नौके मोदल राष्ट्र अनुव हेग्गळिकेगे भारत पात्रवागिदरे अभूतपूर्व साधने पाकिस्तान जन कूड कुणिदु कुप्पळिसिदारे चंद्रयान 3 यशस्वी योजन हेम्मिया कन्नडिगर कोडुगे अपार इदे अदरल्लू विजयपुर मूलद युवा विज्ञानी अभिषेक देशपांडे हगलेरळु श्रमिसिद्दारे इसरो विज्ञानी अभिषेक देशपांडे मनेयल्ली संभ्रम मने माडिदे विजयपुर नगरद ताज बावडी बळि इरुव अभिषेकगे मनेगे जनरु बर्ता इद्दु कुटुंब सदस्यरन्न भेटियागि अभिनंदनेयन्न सल्लिसिदरु मग इसरोनल्लि ओंदु 6 वर्ष वर्क माड्ता इद्दाने विज्ञानी अंत ಹಿಂಗಾಗಿ ಅವನು ಬಾಳ ನಮಗೆ ನಿನ್ನಿದು ನೋಡಿ ಎಲ್ಲ ಅಲ್ಲ ಸಕ್ಸೆಸ್ ಆಗಿದ್ದು ನಮಗೆ ರಾಷ್ಟ್ರ ಮತ್ತು ಜಗತ್ತನ್ನು ನಮಗೆ ಹೆಮ್ಮೆ ವಿಷಯ ಆಗಿದೆ ಅದರಲ್ಲಿ ನಾವು ತಾಯಿ ತಂದೆಗೆ ಬಾಳ ನಮ್ಮ ಸೆಕೆಂಡ್ ಅಮ್ಮ ಅನ್ನಬೇಕು ಗುರುಮಾತೆ ಅವರು ಕನ್ನಡ ಮೇಡಂ ಅವರು ಎಲ್ಲ ಸಂತೋಷಪಟ್ಟು ಇಡಿ ಓಣಿ ಒಳಗೆ ನಾವು ಪಟಾಕ್ಷಿ ಬುದ್ಧಿಜೀವಿಗಳು ಹಾಗೂ ನಟ ಪ್ರಕಾಶ್ ರೈ ವಿರುದ್ಧ ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತ್ತಾಲಿಕ್ ಕಿಡಿಕಾರಿದ್ದಾರೆ ಚಂದ್ರಯಾನ 3 ಯಶಸ್ಸಿಗೆ ತಿರುಪತಿಗೆ ಹೋಗಿ ಪ್ರಾರ್ಥನೆ ಮಾಡಿದಕ್ಕೆ ಕೆಲವರು ವ್ಯಂಗ್ಯವಾಡಿದರು ಭಾರತ ಆಸ್ತಿಕರ ನಂಬಿಕೆ ಇರುವ ಧಾರ್ಮಿಕ ಸಂಪ್ರದಾಯದ ದೇಶ ನಿಮ್ಮಂತವರು ಇಲ್ಲಿ ಹುಟ್ಟಬಾರದಿತ್ತು ಚೀನಾದಲ್ಲಿ ಹುಟ್ಟಬೇಕಿತ್ತು ಅಲ್ಲಿ ನಾಸ್ತಿಕರಿದ್ದಾರೆ ಅಂತ ಪ್ರಮೋದ್ ಮುತ್ತಾಲಿಕ್ ವಾಗ್ದಾಳಿ ನಡೆಸಿದರು ಬೆಳಕು ಇಡಿ ಜಗತ್ತಿಗೆ ಹರಡಿದಂತ ಒಂದು ಶ್ರೇಷ್ಠವಾದಂತ ದಿನ ಇದು ಇನ್ನು ಇಂಥ ಒಂದು ಶ್ರೇಷ್ಠ ಕಾರ್ಯದ ಮಾಡಿದಂತ ಇಸ್ರೋದ ವಿಜ್ಞಾನಿಗಳು
ತಿರುಪತಿ ಹೋದಂತ ಹೋಗಿ ಪ್ರಾರ್ಥನೆ ಮಾಡಿ ಬಂದಂತ ಸಮಯದಲ್ಲಿ ಕೆಲವೊಂದು ಬುದ್ಧಿಜೀವಿಗಳು ನಾನು ಹೇಳೋದು ಬುದ್ಧಿ ಗೇಡಿಗಳು ಅದರಲ್ಲಿ ವಿಶೇಷವಾಗಿ ಪ್ರಕಾಶ್ ರಾಜ್ ನಟ ಆದರೆ ಎಲ್ಲದರಲ್ಲೂ ಮೂಗು ತೂರಿಸುವಂತ ಕೆಟ್ಟದಾಗಿ ಮಾತನಾಡುವಂತ ಒಂದು ಪದ್ಧತಿ ರಾಜ್ಯದಲ್ಲಿ ಆಪರೇಷನ್ ಹಸ್ತಕ್ಕೆ ಜೆಡಿಎಸ್ ನ ಮೊದಲ ವಿಕೆಟ್ ಪತನವಾಗಿದೆ ಜೆಡಿಎಸ್ ತೊರೆದು ಮಾಜಿ ಸಂಸದ ಐನೂರು ಮಂಜುನಾಥ್ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ನ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಕೊಂಡರು ಕಾಂಗ್ರೆಸ್ ಬಾವುಟ ಕೊಟ್ಟು ಡಿಕೆಶಿ ಐನೂರು ಮಂಜುನಾಥ್ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡರು ಇನ್ನು ಶಿಕಾರಿಪುರ ಪಕ್ಷೇತರ ಅಭ್ಯರ್ಥಿ ನಾಗರಾಜ್ ಗೌಡ ಸಹ ಕಾಂಗ್ರೆಸ್ ಸೇರ್ಪಡೆಯಾದರು ಈ ವೇಳೆ ಸಚಿವ ಮಧು ಬಂಗಾರಪ್ಪ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿಎನ್ ಚಂದ್ರಪ್ಪ ಸರಿ ಮಹಮ್ಮದ್ ಶಾಸಕ ಬೇಳೂರು ಗೋಪಾಲಕೃಷ್ಣ ರಾಜೇಗೌಡ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಸುಂದರೇಶ್ ಉಪಸ್ಥಿತಿ ಇದ್ದರು ಇನ್ನು ಐನೂರು ಮಂಜುನಾಥ್ ಮಾತನಾಡಿದ್ದು ನಾನು ಯಾವ ಬೇಡಿಕೆ ನಿರೀಕ್ಷೆ ಇಲ್ಲದೆ ಕಾಂಗ್ರೆಸ್ ಸೇರಿದ್ದೇನೆ ಅಂದರು ಮುಂದಿನ ಚುನಾವಣೆಯನ್ನು ಗಮನಿಸಿಕೊಂಡು ಮುಂದಿನ ಚುನಾವಣೆಗಳಲ್ಲಿ ಪಕ್ಷವನ್ನ ಗಟ್ಟಿ ಮಾಡೋ ದೃಷ್ಟಿಯಿಂದ ಶಕ್ತಿಯನ್ನು ವಿನಿಯೋಗ ಮಾಡ್ತೇವೆ ಕೆಲಸವನ್ನು ಮಾಡ್ತೇವೆ ಬಡವರ ಪರವಾಗಿರ್ತಕ್ಕಂಥ ಶೋಷಿತರ ಪರವಾಗಿರ್ತಕ್ಕಂಥ ನಿಲುವು ನಮ್ಮನ್ನು ಈ ಕಡೆ ತಂದಿದೆ ಅದನ್ನು ಒಪ್ಪಿ ಬಂದಿದ್ದೇನೆ ಆ ಥರದ ಯಾವುದೇ ಬೇಡಿಕೆಯನ್ನು ಇಟ್ಟಿಲ್ಲ ನಾನು ಆ ಥರದ್ದು ಏನೋ ಆಸ್ಪಿರೆಂಟು ಅಲ್ಲ ಬೇಡಿಕೆಯನ್ನು ಇಟ್ಟಿಲ್ಲ ಯಾವುದಕ್ಕೂ ನಾನು ಕೇಳಿಲ್ಲ ಪಕ್ಷವೇ ನಮ್ಮ ಹಿನ್ನೆಲೆಯನ್ನು ಸಾಮರ್ಥ್ಯವನ್ನು ಗುರುತಿಸಿ ಕೊಡಬಹುದಾದ್ರೆ ಕೊಡ್ತದೆ ಪಕ್ಷ ತೀರ್ಮಾನವನ್ನು ಮಾಡುತ್ತೆ ನನ್ನ ಜೊತೆಗಿರ್ತಕ್ಕಂಥ ಕಾರ್ಯಕರ್ತರು ಸ್ನೇಹಿತರು ಮತ್ತು ಸ್ಥಳೀಯ ಪರಿಸ್ಥಿತಿ ಅನುಗುಣವಾಗಿ ಒತ್ತಡ ಕಾಂಗ್ರೆಸ್ಗೆ ಹೋಗೋಣ ಅಂತ ನನ್ನ ಹಿತೈಷಿಗಳು ಹೇಳಿದ್ರಿಂದ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿಗಳಿಗೆ ಬಿಜೆಪಿ ಶಾಸಕರಾದ ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ತೆರೆ ಎಳೆದಿದ್ದಾರೆ ಸೋಮಶೇಖರ್ ಮಾತನಾಡಿದ್ದು ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋ ಅನುಮಾನ ಯಾಕೆ ನಾನು ಸದ್ಯ ಬಿಜೆಪಿಯ ಎಂಎಲ್ಎ ನಾನು ನನ್ನ ಮಗನಿಗೆ ಲೋಕಸಭೆಗೆ ಟಿಕೆಟ್ ಕೇಳಿಲ್ಲ ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿದ್ದು ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋ ವಿಚಾರ ಯಾಕೆ ಬಂತೋ ಗೊತ್ತಿಲ್ಲ ನಾನು ಬಿಜೆಪಿಯಲ್ಲೇ ಇರ್ತೀನಿ ನಾವೆಲ್ಲರೂ ಇರ್ತೀವಿ ಅಂತ ಹೇಳಿದ್ದಾರೆ ಮುಂಚೆನೂ ಕೂಡ ಇದೇ ಮಾಡ್ತಾ ಇದ್ರು ಈ ಪಕ್ಷ ಕೊಟ್ಟಿದ್ದಾರೆ ಈಗ ಹೋಗ್ತಾರೆ ನಾಳೆ ಹೋಗ್ತಾರೆ ನಾನು ಪ್ರತಿ ಪಂಚಾಯತಲ್ಲೂ ಹೇಳ್ಕೊ ಬರ್ತಾ ಇದ್ದೆ ಎಲ್ಲೂ ಹೋಗೋದಿಲ್ಲ ಹೋಗೋದಿಲ್ಲ ಅಂತೇಳಿ ಈಗ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ ಅದು ಕಡಿವಾಣ ಆಗ್ತಕ್ಕಂಥ ಕೆಲಸ ಕೆಲವರು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಕೆಲವರು ಅವಮಾನ ಮಾಡ್ತಾರೆ ಕೆಲವರು ಅಪೇಕ್ಷೆ ಪಡುತ್ತಾರೆ ನಾಯಕರಾದ ಸರಿಯಾದ ಸಮಯ ನೋಡಿ ಸೂಕ್ತ ನಿರ್ಣಯ ತಗೊಳ್ತಾರೆ ಬೆಂಬಲಿಗರು ಪಾಪ ಹೌದೇ ಅಂತ ರೀತಿಯಲ್ಲಿ ಮಾತನಾಡ್ತಾರೆ ಮತ್ತೊಬ್ಬ ಜೆಡಿಎಸ್ ನಾಯಕನಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರನ್ನ ಕಾಂಗ್ರೆಸ್ ಅನ್ನು ಸೇರಿಸೋದಕ್ಕೆ ತೆರೆಮರೆಯಲ್ಲಿ ಭಾರಿ ಕಸರತ್ತು ನಡೆದಿದೆ ಇತ್ತ ಪುಟ್ಟರಾಜು ಪಕ್ಷ ತೊರೆಯದಂತೆ ದಳಪತಿಗಳ ಪ್ರತಿತಂತ್ರ ರೂಪಿಸ್ತಾ ಇದ್ದಾರೆ ಮಂಡ್ಯ ಲೋಕಸಭಾ ಟಿಕೆಟ್ ಪುಟ್ಟರಾಜುಗೆ ನೀಡೋದಕ್ಕೆ ಜೆಡಿಎಸ್ ನಾಯಕರು ಚಿಂತನೆ ನಡೆಸಿದ್ದಾರೆ ಈ ಹಿಂದೆ ಪುಟ್ಟರಾಜು ಮಂಡ್ಯದಿಂದಲೇ ಸಂಸತ್ತನ್ನ ಪ್ರವೇಶ ಮಾಡಿದ್ರು ಪುಟ್ಟರಾಜುಗೆ ಟಿಕೆಟ್ ಕೊಟ್ಟು ಅಭ್ಯರ್ಥಿಗಳ ಕೊರತೆ ನೀಗಿಸೋ ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ ಪುಟ್ಟರಾಜು ಸೆಳೆದು ಗೆಲ್ಲುವ ಲೆಕ್ಕಾಚಾರದಲ್ಲಿರೋ ಕಾಂಗ್ರೆಸ್ಗೆ ದಳಪತಿಗಳು ಟಕ್ಕರ್ ಕೊಟ್ಟಂತಾಗುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೈಸೂರಲ್ಲಿ ಗೃಹಲಕ್ಷ್ಮಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೀತಾ ಇದೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೀತಾ ಇರುವ ಸಭೆಯಲ್ಲಿ ಸಚಿವರು ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇನ್ನು ಡಿಕೆಶಿ ಮಾತನಾಡಿದ್ದು ಗೃಹಲಕ್ಷ್ಮಿ ಕಾರ್ಯಕ್ರಮ ಬೆಳಗಾವಿಯಿಂದ ಮೈಸೂರಿಗೆ ಶಿಫ್ಟ್ ಆಗಿದೆ ಈ ವಿಚಾರದಲ್ಲಿ ಯಾವ ರಾಜಕೀಯವೂ ಇಲ್ಲ ಅಂತ ಹೇಳಿದ್ದಾರೆ ಹಾಗೆಯೇ ಡಿಕೆಶಿ ಅವರನ್ನು ಸ್ವಾಗತಿಸಲು ಮೈಸೂರು ವಿಮಾನ ನಿಲ್ದಾಣಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಕಾರ್ಯಕರ್ತರ ಜೊತೆಗೆ ಬಂದಿದ್ರು ಈ ವೇಳೆ ವಿಮಾನ ನಿಲ್ದಾಣದ ಒಳಗೆ ಕಾರ್ಯಕರ್ತರನ್ನ ಪೊಲೀಸರು ಬಿಟ್ಟಿಲ್ಲ ನನ್ನ ಕಾರ್ಯಕರ್ತರನ್ನ ಬಿಡದಿದ್ರೆ ನಾನು ಒಳಗೆ ಹೋಗೋದಿಲ್ಲ ಅಂತ ಪಟ್ಟು ಬಿಟ್ಟಿದ್ದಾರೆ ಕೊನೆಗೆ ಕಾರ್ಯಕರ್ತರನ್ನು ಪೊಲೀಸರು ಒಳಗೆ ಬಿಟ್ಟಿದ್ದಾರೆ ಕಾರ್ಯಕರ್ತರ ಜೊತೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಒಳಗೆ ಬಂದಿದ್ದಾರೆ ಪ್ರಸಾದ್ ಹಾಗೂ ಬೆಂಗಳೂರಿನ ಜೈ ಪರಮೇಶ್ ಅಲಿಯಾಸ್ ಜಾಕ್ ಬಂಧಿತರು ಪಾತಕಿ ಕಾಸಿನ್ ಕುಮಾರ್ ವಿರುದ್ಧ ಶ್ರೀಲಂಕಾದಲ್ಲಿ 4 ಕೊಲೆ ಪ್ರಕರಣಗಳು ಮತ್ತೊಬ್ಬ ಪಾತಕಿ ಅಮಿಲಾ ನುವಾನ್ ಮೇಲೆ 5 ಕೊಲೆ ಕೇಸ್ಗಳಿವೆ ರಂಗಪ್ರಸಾದ್ ವಿರುದ್ಧ ಹಲ್ಲೆ ಕೊಲೆ ಕೇಸ್ ಇರುವ ಬಗ್ಗೆ ಮಾಹಿತಿ ಇದೆ ಆರೋಪಿಗಳ ಬಳಿ 13 ಮೊಬೈಲ್ ಶ್ರೀಲಂಕಾದ ವಿವಿಧ ವಿಸಿಟಿಂಗ್ ಕಾರ್ಡ್ಗಳು ಆಧಾರ್ ಕಾರ್ಡ್ಗಳು ಚುನಾವಣಾ ಗುರುತಿನ ಚೀಟಿಯ ಜೆರಾಕ್ಸ್ಗಳು ಪತ್ತೆಯಾಗಿವೆ ಆರೋಪಿಗಳಿಗೆ ಶ್ರೀಲಂಕಾದ ಎಲ್ಟಿಟಿಇ ಜೊತೆ ಲಿಂಕ್ ಇರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಕಾಸರಗೋಡಿನ ಅಡೂರು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗೆ ಮಲಯಾಳಂ ಶಿಕ್ಷಕಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಪೋಷಕರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಕನ್ನಡ ಶಾಲೆಗೆ ಕನ್ನಡ ತಿಳಿದಿರುವ ಶಿಕ್ಷಕರನ್ನ ನೇಮಿಸುವಂತೆ ಕೇರಳ ಸರ್ಕಾರಕ್ಕೆ ಕೇರಳ ಹೈಕೋರ್ಟ್ ಆದೇಶಿಸಿದೆ ಒಂದು ತಿಂಗಳೊಳಗೆ ಕನ್ನಡ ಬರುವ ಶಿಕ್ಷಕರನ್ನೇ ನೇಮಿಸಬೇಕು ಅಂತ ಕೇರಳ ಹೈಕೋರ್ಟ್ ತಾಕೀತು ಮಾಡಿದೆ ಮಂಗಳೂರಿನ ಮೂಡಬಿದ್ರೆಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆಸಿದ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಮೂಡಬಿದ್ರೆ ತಾಲೂಕಿನ ರಾಜೀವ ಗಾಂಧಿ ಸಂಕೀರ್ಣದ ಎದುರು ವಿದ್ಯಾರ್ಥಿನಿ ಜೊತೆ ಮಾತನಾಡಿದ ಅನ್ಯಮತಿಯ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದ್ದ ಅಭಿಲಾಷ್ ಪ್ರೇಮ್ ಭಂಡಾರಿ ಮತ್ತು ಸಂಜಯ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ಕೋಲಾರದ ಕಿಲ್ಲಾರಿಪೇಟೆ ಬಡಾವಣೆಯಲ್ಲಿ ವೃದ್ಧೆಯ ಸರ ಕದ್ದೊಯ್ದ ಘಟನೆ ನಡೆದಿದೆ ಗೊತ್ತಿಲ್ಲ
ರಕ್ಷಣಾ ಇಲಾಖೆಯಿಂದ ಕಂಪ್ಯೂಟರ್ ಮಾರಾಟ ಮಾಡಲಾಗ್ತಿದೆ. ಕಂಪ್ಯೂಟರ್ ಸಿಸ್ಟಂಗಳನ್ನು ಕೆಜಿ ತೂಕದಲ್ಲಿ ದಾವಣಗೆರೆಯ ಚನ್ನಗಿರಿ ಬಿಇಒ ಕಚೇರಿ ಮುಂದೆ ಗುಜರಿಗೆ ಹಾಕಲಾಗಿದೆ. ಚನ್ನಗಿರಿ ತಾಲೂಕಿನ ಪ್ರೌಢ ಪ್ರಾಥಮಿಕ ಶಾಲೆ ಸೇರಿ 80 ಶಾಲೆಯ ಕಂಪ್ಯೂಟರ್ಗಳನ್ನು ಗುಜರಿಗೆ ಹಾಕಲಾಗಿದೆ. ಶಿಕ್ಷಣ ಇಲಾಖೆ ನಡೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಕೂಟರ್ನ ಸೀಟ್ ಕೆಳಗೆ ಹಾವೊಂದು ಪ್ರತ್ಯಕ್ಷವಾಗಿದೆ. ಹಾವು ಕಾಣಿಸುತ್ತಿದ್ದ ಹಾಗೆ ಸ್ಕೂಟರ್ ಬಿಟ್ಟು ಮಹಿಳೆ ಓಡ್ ಹೋಗಿದ್ದಾರೆ. ಈ ಘಟನೆ ಮಂಡ್ಯದ ಮಳವಳ್ಳಿಯ ವೈಭವ್ ಹೋಟೆಲ್ ಬಳಿ ನಡೆದಿದೆ. ಮಹಿಳೆಯ ಕಿರುಚಾಟ ನೋಡಿ ಸುತ್ತಮುತ್ತಲಿನ ಜನರು ಬಂದಿದ್ದಾರೆ. ಬಳಿಕ ಹಾವಿರುವುದನ್ನು ನೋಡಿದ ಜನರು ಉರುಗ ತಜ್ಞರಿಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಉರುಗ ತಜ್ಞ ಹಾವನ್ನು ಸೆರೆ ಹಿಡಿದಿದ್ದಾರೆ. ಇನ್ನುಳಿದ ಪ್ರಮುಖ ಐದು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಹಿಮಾಚಲ ಪ್ರದೇಶದ ಕುಲುಬಿನಲ್ಲಿ ಭೀಕರ ಭೂಕುಸಿತ ಸಂಭವಿಸಿದೆ. ನೋಡ ನೋಡುತ್ತಿದ್ದ ಹಾಗೆ ಹತ್ತಾರು ಮನೆಗಳು ನೆಲಕಚ್ಚಿವೆ. ಕಳೆದ ಕೆಲ ದಿನಗಳಿಂದ ಇಲ್ಲಿಯ ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಭೂಕುಸಿತದಿಂದ ಹಲವಾರು ಮನೆಗಳು ಕುಸಿದಿವೆ. ಇವತ್ತು ಬೆಳಗ್ಗೆ ಕುಲುಬಿನಲ್ಲಿ ಹೊಸ ಬಸ್ ನಿಲ್ದಾಣದ ಬಳಿ ನಿರ್ಮಿಸಲಾಗಿದ್ದ 8-9 ಕಟ್ಟಡಗಳು ಧರಾಶಾಹಿಯಾಗಿವೆ. ಹಿಮಾಚಲ ಪ್ರದೇಶದಲ್ಲಿ ಒಂದು ಕಡೆ ಭೂಕುಸಿತದಿಂದ ಅನಾಹುತ ಆದರೆ ಮತ್ತೊಂದು ಕಡೆಗೆ ನದಿಗಳು ಉಕ್ಕಿ ಹರಿತಾ ಇವೆ. ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ನದಿಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗಿದೆ. ಜನ ಅಹಿತಕರ ಘಟನೆಗಳ ಭಯದ ನೆರಳಲ್ಲೇ ಬದುಕುತ್ತಿದ್ದಾರೆ. ಇನ್ನು ಮಳೆಯಿಂದಾಗಿ ಕುಲು ಮಂಡಿ ಹೆದ್ದಾರಿಯ ರಸ್ತೆ ಹದಗೆಟ್ಟಿದೆ. ಈ ಹಿನ್ನೆಲೆ ಹೆದ್ದಾರಿಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಆಂಧ್ರಪ್ರದೇಶದ ವಿಜಯವಾಡ ನಗರದಲ್ಲಿರುವ ಬೈಕ್ ಶೋರೂಮ್ ಧಗಧಗನೆ ಹೊತ್ತಿ ಉರಿದಿದೆ. ಅಗ್ನಿ ಅವಘಡದಲ್ಲಿ 300ಕ್ಕೂ ಹೆಚ್ಚು ಬೈಕ್ಗಳು ಸುಟ್ಟು ಕರಕಲಾಗಿದೆ. ಈ ಅವಘಡಕ್ಕೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಕಾರಣ ಆಗಿರಬಹುದು ಎನ್ನಲಾಗಿದೆ. ಪೊಲೀಸರ ಮಾಹಿತಿ ಪ್ರಕಾರ ಶೋರೂಮ್ನ ಮೊದಲ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬಳಿಕ ಗೋದಾಮಿಗೂ ವ್ಯಾಪಿಸಿದೆ. ವಿಷಯ ತಿಳಿತಾ ಇದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದ್ದಾರೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಹೀಗಾಗಿ ಎಲ್ಲ ಕಡೆ ಮಾರುಕಟ್ಟೆಗಳಲ್ಲಿ ಜನವೋ ಜನ. ಹಬ್ಬದ ಸಾಮಗ್ರಿ ಖರೀದಿ ಜೋರಾಗಿದೆ. ಹೂ ಹಣ್ಣುಗಳ ಬೆಲೆ ಗಗನಕ್ಕೇರಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಹೂವುಗಳು ಹಣ್ಣುಗಳ ಖರೀದಿಗೆ ಜನ ಮುಗಿಬಿದ್ದಿದ್ರು. ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂಣಚ, ನಟ ಭುವನ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕೊಡವ ಪದ್ಧತಿಯಂತೆ ಭುವನ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಟಿ ಹರ್ಷಿಕಾ. ವಿರಾಜಪೇಟೆಯ ಅಮ್ಮತ್ತಿ ಕೊಡವ ಸಮಾಜದ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಮದುವೆ ನಡೆಯಿತು. ಮದುವೆಯಲ್ಲಿ ಯಡಿಯೂರಪ್ಪ ಹಾಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಭಾಗಿಯಾಗಿ ಶುಭ ಕೋರಿದ್ರು. ಕೆಲ ಸ್ಯಾಂಡಲ್ವುಡ್ನ ನಟ ನಟಿಯರು ಕೂಡ ಭಾಗವಹಿಸಿದ್ರು. ಓಕೆ, ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಿಂದ ಆಪರೇಷನ್ ವಿಚಾರಕ್ಕೆ ಜೆಡಿಎಸ್ನ ಶಾಸಕ ಕಿಡಿಕಾರಿದ್ದಾರೆ. ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕಿಡಿಕಾರಿರುವುದು ದಲಿತ ಶಾಸಕರನ್ನ ಕಾಂಗ್ರೆಸ್ಗೆ ಸೆಳೆಯುವುದಕ್ಕೆ ಪ್ಲಾನ್ ಆಗಿದೆ ಅಂತ ಹೇಳಿದ್ದಾರೆ. ದೆಹಲಿಗೆ ಬರುವಂತೆ ನನ್ನ ಮೇಲೆ ಒತ್ತಡ ಹಾಕಿದ್ರು, ನಾನು ಹೋಗಲ್ಲ ಅಂತ ಹೇಳಿದೆ ಅಂತ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಮೂಲಕ ಯತ್ನಿಸಿದ್ರು ಅಂತ ಹೇಳಿ ಜೆಡಿಎಸ್ನ ಶಾಸಕ ಸಮೃದ್ಧಿ ಮಂಜುನಾಥ್ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ. ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.